ನಮಸ್ಕಾರ ಜನದರಿಗೆ ಸ್ವಾಗತ ನಾನು ದಶರತ್ ಸಾವೂರು ಇವತ್ತಿನ ದಿನಗಳಂತೂ ನಾವು ಕೇಳ್ತಾ ಇದ್ದೇವೆ ಅನುದಾನದ ಕೊರತೆಯ ವಿಚಾರದ ಬಗ್ಗೆ ಅನೇಕರು ಮಾತನಾಡ್ತಾ ಇದ್ದಾರೆ ನಮಗೆ ರಸ್ತೆಗೆ ಹಣ ಇಲ್ಲ ಆಸ್ಪತ್ರೆ ನಿರ್ಮಾಣಕ್ಕೆ ಹಣ ಇಲ್ಲ ಶಾಲೆ ನಿರ್ಮಾಣಕ್ಕೆ ಹಣ ಇಲ್ಲ ಶಾಲೆ ಬಿರುಕು ಬಿಟ್ಟಿರುವಂಥದ್ದಕ್ಕೆ ರಿಪೇರಿ ಮಾಡಲಿಕ್ಕೆ ಹಣ ಇಲ್ಲ ಹಣದ ಕೊರತೆ ಬಹಳ ದೊಡ್ಡ ಪ್ರಮಾಣಕ್ಕಿದೆ ಆದರೆ ಒಂದು ವಿಚಿತ್ರ ಅಂತ ಹೇಳಬೇಕಾ ಅದು ಅಥವಾ ವ್ಯವಸ್ಥೆಯ ಕನ್ನಡಿ ವ್ಯವಸ್ಥೆಗೆ ಹಿಡಿದಿರುವಂಥ ಕನ್ನಡಿ ಅಂತ ಹೇಳಬೇಕಾಗಿ ಗೊತ್ತಿಲ್ಲ ಕಟ್ಟಿರುವಂಥ ಕಟ್ಟಡಗಳು ನಾಯಿ ಹಂದಿ ವಾಸಸ್ಥಾನಗಳಾಗಿಬಿಟ್ಟಿದ್ದಾವೆ ಹಾವು ಜಿಲ್ಲೆ ಚೇಳುಗಳ ವಾಸಸ್ಥಾನಗಳಾಗ್ಬಿಟ್ಟಿದ್ದಾವೆ ಇಲಿ ಹೆಗ್ಗಣಗಳ ವಾಸಸ್ಥಾನಗಳಾಗ್ಬಿಟ್ಟಿದ್ದಾವೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂಥ ಕಟ್ಟಡಗಳು ಇಲಿ ಹೆಗ್ಗಣಗಳ ವಾಸ ಮಾಡಲಿಕ್ಕ ಹಾವು ಚೇಳುಗಳು ವಾಸ ಮಾಡಲಿಕ್ಕ ಇಲ್ಲಿವರೆಗೂ ಕೂಡ ಅಂಥದ್ದೇ ಒಂದು ಅನೇಕ ಕಥೆಗಳನ್ನು ನೋಡಿದ್ದೇವೆ ಇವತ್ತು ಕೂಡ ಅದೇ ರೀತಿಯ ಸಮಸ್ಯೆಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಈ ಸಮಸ್ಯೆಗಳು ಬಗೆಹರಿಬೇಕು ಯಾಕೆಂದರೆ ಸರ್ಕಾರಿ ಕಟ್ಟಡ ಕಟ್ಟೋದು ಸಾರ್ವಜನಿಕರ ತೆರಿಗೆಯ ಹಣದಲ್ಲಿ ಸಾರ್ವಜನಿಕರ ಹಣದಲ್ಲಿ ಕಟ್ಟುವಂಥ ಕಟ್ಟಡಗಳು ಇಲಿಯ ಗಣಗಳಿಗೋಸ್ಕರ ಅಲ್ಲ ವಿಜಯಪುರದ ಸ್ಟೋರಿ ನಿಮ್ಮ ಮುಂದೆ ವಿಜಯಪುರ ಜಿಲ್ಲೆಯ ಮುತ್ತೇಬಿಹಾಳ ತಾಲೂಕಿನಲ್ಲಿ ಒಂದು ಸಮರ್ಥ ಸೌಧ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಸಮರ್ಥ ಸೌಧ ಯಾವಾಗ ನಿರ್ಮಾಣ ಆಗಿದೆ ಎರಡು ಸಾವಿರದ ಎಂಟು ಮತ್ತು ಒಂಬತ್ತು ಎರಡು ಸಾವಿರದ ಎಂಟು ಮತ್ತು ಒಂಬತ್ತರಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟಡ ಎಂಥ ನಾಲಾಯಕರಿದ್ದಾರೆ ಅಂತ ಹೇಳಿದ್ರೆ ಎಂಥ ಅಯೋಗ್ಯರಿದ್ದಾರೆ ಅಂತ ಹೇಳಿದ್ರೆ ಆ ಸಮರ್ಥ ಸೌಧ ಉದ್ಘಾಟನೆ ಆಗಿಲ್ಲ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಹದಿನೈದು ವರ್ಷ ಬೇಕ ಒಂದು ಕಟ್ಟಡ ಉದ್ಘಾಟನೆ ಮಾಡಲಿಕ್ಕೆ ಹದಿನೈದು ವರ್ಷ ಕೋಟಿ ಕೋಟಿ ರೂಪಾಯಿ ಸುರಿದಿದ್ದಾರೆ ರೀ ಎಂಟು ಎಕರೆ ಜಾಗದಲ್ಲಿ ಸಮರ್ಥ ಸೌಧ ಸಮರ್ಥ ಸೌಧ ಅಂದರೆ ಮುದ್ದೆಬಿಹಾಳಕ್ಕೆ ಬರುವಂಥ ಜನರಿಗೆ ಅಥವಾ ಮುದ್ದೆಬಿಹಾಳ ಪಟ್ಟಣಕ್ಕೆ ಬರುವಂಥ ಅತಿಥಿಗಳಿಗೆ ಉಳಿದುಕೊಳ್ಳಕ್ಕೆ ಗೆಸ್ಟ್ ಹೌಸ್ ಅದು ಆ್ಯಕ್ಚುಲಿ ಅದಕ್ಕೆ ಕೆಂಟಿ ಎಕರೆ ಕೋಟ್ಯಂತ ರೂಪಾಯಿ ಹಣ ನೋಡ್ತಾ ಇದ್ದೀರಿ ಹದಿನೈದು ವರ್ಷದ ಕಟ್ಟಡ ಉದ್ಘಾಟನೆಯಾಗಿದೆ ಬಿದ್ದು ಹೋಗುವ ಪರಿಸ್ಥಿತಿಗೆ ಬಂದಿರುವ ಕಟ್ಟಡ ಇದು ಉದ್ಘಾಟನೆಯಾಗದೆ ಬಿದ್ದು ಹೋಗುವ ಕಟ್ಟಡ ಹೇಗಿರುತ್ತೆ ಅನ್ನೋದಕ್ಕೆ ನಿಮ್ಮ ಕಣ್ಮುಂದೆ ನಿದರ್ಶನ ಇದೆ ಉದ್ಘಾಟನೆಯೇ ಆಗಿಲ್ವಂತೆ ಅದು ಅಂತಹ ನಿರ್ಲಕ್ಷ್ಯ ಈ ಕಟ್ಟಡದಲ್ಲಿ ಏನು ನಡೀಲಿಕ್ಕೆ ಸಾಧ್ಯವಿದೆ ಊಹೆ ಮಾಡ್ಕೊಳ್ಳಿ ಏನು ಸಭೆ ಸಮಾರಂಭಗಳು ನಡೀತಾವ ಸಭೆ ಸಮಾರಂಭ ನಡೀಲಿಕ್ಕೆ ಯೋಗ್ಯವಾಗಿದೆಯಾ ಅತಿಥಿಗಳಿಲ್ಲಿ ಬಂದು ಕೂತ್ಕೊಳ್ಳಿಕ್ಕಾಗತ್ತಾ ಈ ಕಟ್ಟಡಕ್ಕೆ ಸುಮಾರು ಒಂದು ನಲವತ್ತು ಲಕ್ಷ ರೂಪಾಯಿ ಅಥವಾ ಅದಕ್ಕೂ ಅದಕ್ಕೂ ಜಾಸ್ತಿ ಹಣವನ್ನು ಬಳಸಲಾಗಿದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ ಮರಳಿನ ಗೂಡು ಕಟ್ಟಿ ಮರಳಿನ ಗೂಡನ್ನು ಬೀಳಿಸೋ ರೀತಿಯಲ್ಲಿ ಎಲ್ಲೋ ಬೀಚಲ್ಲಿ ಹೋದಾಗ ನೋಡ್ತಾ ಇರ್ತೀರಿ ಮರಳಿನ ಗೂಡು ಕಟ್ತಾರಲ್ಲ ಹಿಂಗೆ ಕಟ್ತಾರೆ ಹಿಂಗೆ ಬೀಳಿಸ್ತಾರೆ ಹಂಗೆ ಆಯ್ತು ಇದು ಕತೆ ನಲವತ್ತು ಲಕ್ಷ ರೂಪಾಯಿ ಹಣವನ್ನು ಕಟ್ಟಿ ಖರ್ಚು ಮಾಡಿ ಈ ಕಟ್ಟಡವನ್ನು ಕಟ್ಟಿ ಹಿಂಗೆ ಹಾಳುಗಡ್ಬೇಕಾ ಸಾಯ್ತಾ ಇದ್ದಾರೆ ರೀ ಅನೇಕ ಪ್ರಾಥಮಿಕ ಶಾಲೆಗಳನ್ನು ತೋರಿಸ್ತೀವಿ ನಿಮಗೆ ಅನೇಕ ಆಸ್ಪತ್ರೆಗಳನ್ನು ತೋರಿಸ್ತೀವಿ ನಿಮಗೆ ಅನೇಕ ಅಂಗನವಾಡಿ ಕಟ್ಟಡಗಳನ್ನು ತೋರಿಸ್ತೀವಿ ಕಟ್ಟಡ ಬಿರುಕು ಬಿದ್ದು ಈಗಲೋ ಆಗಲೋ ಅನ್ನೋ ರೀತಿಯಲ್ಲಿದ್ದಾವೆ ವಿಜಯಪುರದ ಮುದ್ದೇಬಿಹಾಳದ ಸಮರ್ಥ ಸೌಧವನ್ನು ಅಸಮರ್ಥರೆಲ್ಲ ಸೇರಿ ಹಾಳುಗೆಡವಿದ್ದಾರೆ ಹೆಸರಿಗೆ ಸಮರ್ಥ ಸೌಧ ಅದರಲ್ಲೆಲ್ಲ ಅಸಮರ್ಥರಿದ್ದಾರೆ ಅಯೋಗ್ಯರಿದ್ದಾರೆ ಅಷ್ಟೇ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲರೂ ಎಲ್ಲರೂ ಅಂದರೆ ಎಲ್ಲರ ಅಧಿಕಾರಿಗಳಿಗೆ ಹೇಳೋದಿಲ್ಲ ಈ ಕಟ್ಟಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಇದನ್ನು ಹಾಳುಗೆಡವಿದ್ದಾರೆ ಯಾಕಿಂತ ನಿರ್ಲಕ್ಷ್ಯ ಸರ್ಕಾರಿ ಹಣವನ್ನು ಪೋಲು ಮಾಡಿ ಖರ್ಚು ಮಾಡಿ ಈಗ ಇಲ್ಲಿ ಯಾವುದೇ ಸಭೆ ಸಮಾರಂಭ ನಡೆಯೋದಿಲ್ಲ ಅಂದರೆ ರಾತ್ರಿ ಕೂಟಗಳು ನಡೆಯುತ್ತೆ ಅಲ್ಲಿ ಯಾವ ಕೂಟಗಳು ಅನೈತಿಕ ಕೂಟಗಳು ನಡೆಯುತ್ತೆ ಅದನ್ನು ಒಂದೊಂದಾಗಿ ಒಂದೊಂದಾಗಿ ವಿವರಿಸಬೇಕಾಗಿಲ್ಲ ಏನೇನು ನಡೆಯಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಹಾವು ಚೇಳು ಇಲಿ ಎಗ್ಗಣ ವಾಸ ಮಾಡುವಂಥ ಜಾಗದಲ್ಲಿ ಇನ್ನೇನು ನಡೆಯೋಕ್ಕೆ ಸಾಧ್ಯ ಇದೆ ನಾಚಿಕೆ ಆಗಬೇಕಾಗುತ್ತೆ ನಮ್ಮ ವ್ಯವಸ್ಥೆಗೆ ಒಂದು ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ದುಡ್ಡು ಸಿಗ್ತಾ ಇಲ್ಲ ಬರೀ ಒಂದು ಮೂರು ಲಕ್ಷ ಕೊಟ್ಟರೆ ಮೂರು ಲಕ್ಷ ಕೊಟ್ಟರೆ ಒಂದು ಬಿಲ್ಡಿಂಗ್ ಕಟ್ಟುತ್ತೆ ಚಿಕ್ಕ ಪುಟ್ಟ ಮಕ್ಕಳು ಅಂಗನವಾಡಿ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಒಂದು ಒಳ್ಳೆ ಸೂರು ಸಿಗುತ್ತೆ ಇಲ್ಲಿ ನೋಡಿ ಯಾರದ್ದೋ ಹಣ ಇನ್ಯಾವನದ್ದೋ ಜಾತ್ರೆ ಜಾತ್ರೆಯೇ ಮಾಡ್ಕೊಂಡಿದ್ದಾರೆ ಇಲ್ಲಿ ತನಿಖೆ ಆಗಬೇಕಿದು ಸಮರ್ಥ ಸೌಧದಲ್ಲಿ ಯಾವ ಅಸಮರ್ಥ ಅಧಿಕಾರಿಗಳು ಇದನ್ನು ಹಾಳುಗೆಡವಿದ್ರೋ ಅಂಥವರ ವಿರುದ್ಧ ಕ್ರಮ ಆಗಬೇಕು ಅಂಥವ್ರ ವಿರುದ್ಧ ತನಿಖೆ ಆಗಬೇಕು ಇಲ್ಲವಾದರೆ ಇಂಥ ಸರ್ಕಾರಿ ಹಣವನ್ನು ಕೊಳ್ಳೆ ಹೊಡೆದು ಅರ್ಧಂಬರ್ಧ ಕಟ್ಟಡ ಕಟ್ಟಿ ಅದನ್ನು ಬೀಳಿಸಿ ಹೋಗ್ತೀನಿ ಅಂತ ಹೇಳಿದ್ರೆ ನೋಡ್ಕೊಂಡು ಆಗೋದಿಲ್ಲ ಎಂಟು ಎಕರೆ ಜಾಗ ಯಾವ ಪುರುಷಾರ್ಥಕ್ಕಿದು ಯಾವ ಪುರುಷಾರ್ಥಕ್ಕಿದು ಇಂಥ ನಿರ್ಲಕ್ಷ್ಯ ವಹಿಸಿದವರಿದ್ದಾರಲ್ಲ ಅಲ್ಲ ಕಣ್ಣಿಗೆ ಕಾಣಿಸಿಲ್ವಾ ನನಗೆ ಅರ್ಥನೇ ಆಗ್ತಿಲ್ಲ ಇಂಥದ್ದೊಂದು ಕಟ್ಟಡ ಇದೆ ಜಿಲ್ಲಾಡಳಿತವಾದರೂ ಗಮನಿಸಿಲ್ವಾ ಇಂಥದ್ದೊಂದು ಕಟ್ಟಡ ಸರ್ಕಾರ ನಾವು ಕಟ್ಟಿದ್ದೇವೆ ಏನು ಉಪಯೋಗ ಇದೆ ಯಾಕೆ ಕಟ್ಟಿದ್ದೇವೆ ಹೋಗಲಿ ಬಿಡ್ರಿ ಹಳ್ಳಿ ಜನ ಕೊಡಿ ಕೊಟ್ಟಿಗೆ ಮಾಡ್ಕೊಂಬಿಡ್ತಾರೆ ದನ ಕರುಗಳನ್ನು ಕಟ್ಕೊಳ್ತಾರೆ ಉಪಯುಕ್ತ ಕೆಲಸಕ್ಕೆ ಅದು ಉಪಯೋಗ ಆಗತ್ತೆ ದನ ಕರುಗಳನ್ನು ಅಥವಾ ಅವರು ಜಮೀನಿನಲ್ಲಿ ಬೆಳೆದಿರುವಂಥ ಬಳಿಯನ್ನು ಅಲ್ಲಿಡ್ತಾರೆ ಕೊಟ್ಟುಬಿಡಿ ಅತ್ಲೆಗೆ ಅಥವಾ ಅವರು ಕುರಿ ಮೇಕೆಗಳನ್ನು ಸಾಕಿದ್ರೆ ಅವುಗಳಿಗೊಂದು ಶೆಲ್ಟರ್ ಆಗುತ್ತೆ ಕೊಟ್ಬಿಡಿ ಇಂಥ ಅನೈತಿಕ ಚಟುವಟಿಕೆಗಳ ಬದಲಾಗಿ ಈ ಬಗ್ಗೆ ಮಾತನಾಡಿದ್ದಾರೆ ಅಲ್ಲಿನ ಜನ ಏನು ಹೇಳಿದ್ದಾರೆ ನೋಡೋಣ ತಾಲೂಕಿಗೆ ಸಂಬಂಧಪಟ್ಟಂಥ ತಾಲೂಕ್ ಪಂಚಾಯತಿಗೆ ಬರುವಂಥ ಈ ವ್ಯಾಪ್ತಿಯಲ್ಲಿ ಬರುವಂಥ ಈ ಎಂಟು ಎಕರೆ ಜಾಗದಲ್ಲಿ ಇದೊಂದು ಸಮರ್ಥ ಸೌಧ ಅಂತೇಳಿ ಕಟ್ಟಡ ಮಾಡಿದ್ರು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲೇ ಕಟ್ಟಡ ಮಾಡಿದರು ಇನ್ನೂರಿಗೂ ಇದು ಉದ್ಘಾಟನೆ ಆಗುವಂಥ ಇದು ಕ ಕನ್ನಿ ಕಾಂತಾನೇ ಇಲ್ಲ ಹಿಂದಿರುವಂಥ ಅಧಿಕಾರಿಗಳಿಗೆ ಈಗ ರಿಟೈರ್ಮೆಂಟ್ ಆಗಿ ಹೋದ್ರ ಸತಕ್ಕೆ ಈಗಿರುವಂಥ ಅಧಿಕಾರಿಗಳು ಯಾವುದೇ ರೀತಿ ತಲೆ ಕೆಡಿಸೋಳಾಗ್ತಾ ಇರಲಿಲ್ಲ ಇಲ್ಲಿ ರಾತ್ರಿ ಹೊತ್ತು ಆಯ್ತಪ್ಪ ಅಂತಂದರೆ ಇಲ್ಲಿ ಹಗಲು ಹೊತ್ತು ಆಯ್ತಪ್ಪ ಅಂತಂದರೆ ಇಲ್ಲೆಲ್ಲ ದಾರು ಕುಡಿಯೋದಾಗಲಿ ಎಲ್ಲ ಗಾಂಜಾ ಸೇದೋದಾಗಲಿ ಇವೆಲ್ಲಾನು ವ್ಯವಸ್ಥೆಗಳು ಇಲ್ಲ ಆಗ್ತಾಯಿದಾವೆ ಮತ್ತು ಇದೇ ಒಂದು ವರ್ಷದ ಹಿಂದಗಡೆ ಅಥವಾ ದಿ ಎರಡು ವರ್ಷದ ಹಿಂದಗಡೆ ಇಲ್ಲಿ ಒಬ್ಬರು ನೇನು ಬಿಗಿಯೋ ಸ್ಥಿತಿಯಲ್ಲೇ ಒಬ್ಬರು ಸಾವನ್ನಪ್ಪಿದ್ರು ಇಂಥ ಸಮಸ್ಯೆಗಳು ಇಲ್ಲಿ ನೂರಾರು ಸಮಸ್ಯೆಗಳು ಆಗ್ತಾ ಇದ್ದಾವೆ ಆದರೂ ಯಾವುದೇ ರೀತಿ ತಾಲೂಕ್ ಪಂಚಾಯತ್ ಅಧಿಕಾರಿಗಳಾಯಿತು ಆ ತಾಲೂಕ್ ಪಂಚಾಯತ್ ಸದಸ್ಯರಾಯಿತು ಅಲ್ಲಿರುವಂಥ ಹಾಲಿ ಸದಸ್ಯರು ಅಥವಾ ಮಾಜಿ ಸದಸ್ಯರು ಯಾರೂ ಇದರ ಬಗ್ಗೆ ತಲೆ ತಲೆಕೆಡ್ಸೊಳ್ಳುವಂಥ ಕೆಲಸ ಆಗ್ತಾ ಇಲ್ಲ ಇದು ನಲವತ್ತೆಂಟು ಲಕ್ಷದಿಂದ ನಾ ನಲ್ವತ್ತೆಂಟು ಲಕ್ಷರ ವೆಚ್ಚ ಇರುವಂಥ ಇದು ಕಟ್ಟಡ ಈ ಕಟ್ಟಡಕ್ಕೆ ಯಾವುದೇ ರೀತಿ ಯಾವ ಅಧಿಕಾರಿಗಳೂ ತಲೆ ಕೆಡಿಸೋಂಥ ಇದು ಪರಿಸ್ಥಿತಿ ಒಳಗಿಲ್ಲ ಇಲ್ಲಿ ಬರುವಂಥ ಹೆಣ್ಣು ಮಕ್ಕಳಿಗೆ ಅಡ್ಡ್ಯಾಡೋಕ್ಕೂ ಇಲ್ಲಿ ಹೆದರಿಗುವಂಥ ಇದು ಆಗ್ಬಿಟ್ಟೈತಿ ಯಾಕಪ್ಪ ನೈಟ್ ಆಯ್ದಪ್ಪ ಅಂತ ಒಂದು ಬೂತ್ ಬಂಗ್ಲೆ ಥರ ಇದೊಂದು ಕನ್ಸೋಳಕತ್ತೈತಿ ಈ ರೀತಿ ಆಗೋದ್ರಿಂದ ಈ ಸರ್ಕಾರದ ದುಡ್ಡನ್ನು ಇವರು ಪೋಲು ಮಾಡುವಂಥ ಕೆಲಸ ಇದು ಆಗ್ತಾಯಿದೆ ಸಾರ್ವಜನಿಕರು ಯಾರಿಗೂ ಗೊತ್ತೇ ಇಲ್ಲ ಇದು ಯಾವ ಕಟ್ಟಡ ಅನ್ನೋದು ಯಾವ ಯಾವ ಕ ಸಾಮಾಜಿಕ ಕಾರ್ಯಕರ್ತರಿಗಾಯಿತು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗಾಯ್ತು ಯಾವುದೇ ಕಾರ್ಯಕರ್ತರಿಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಇಂಥ ಈ ಕಟ್ಟಡವನ್ನು ಈಗ ಸರಿ ಮತ್ತು ಉದ್ಘಾಟನೆ ಮಾಡಬೇಕು ಸರಿಯಾದಂಥ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಅಧಿಕಾರಿಗಳನ್ನ ನಾವು ಆಗ್ರಹ ಮಾಡ್ತೀವಿ ಸಮರ್ಥ ಸೌಧ ಮುದ್ದೆ ಬಿಹಾರದಲ್ಲಿ ಸುಮಾರು ಎರಡು ಸಾವಿರ ಎಂಟರಲ್ಲಿ ಇದು ಉದ್ಘಾಟನೆ ಆಗಬೇಕಿತ್ತು ಇನ್ನೂ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಗಳು ಇತ್ತ ಕಡೆ ಚಿತ್ತ ವಹಿಸಿಲ್ಲ ಇಲ್ಲೇ ಮುದ್ದೆ ಅಧಿಕಾರಿಗಳು ಕುರುಡು ಅಧಿಕಾರಿ ಇದ್ದಂತೆ ಬಹುಶಃ ನೀವು ಎಲ್ಲ ಇಲ್ಲಿ ನೋಡಬಹುದು ರಾತ್ರಿ ಆದರೂ ಸಾಕು ಇಲ್ಲಿ ಸರಾಯಿ ಡ್ರಿಂಕ್ಸ್ ಮುಂತಾದ ಅನೇಕ ಚಟ್ಗಳು ರಾತ್ರಿ ಆದ ನಡೀತಾವೆ ಸಂಬಂಧಪಟ್ಟ ಇಲಾಖೆ ಇದಕ್ಕೆ ಕೂಡಲೇ ಇದಕ್ಕೆ ಕ್ರಮ ಕ್ರಮವನ್ನು ತೆಗೆದುಕೊಂಡು ಯಾವುದೇ ಒಂದು ಇಲಾಖೆ ಉಪಯೋಗ ಆಗಲಿ ಇದು ಕಟ್ಟಡ ಹಾಳು ಬಿದ್ದಿದೆ ಸುಮಾರು ಲಕ್ಷಾಂತರ ರೂಪಾಯಿ ವೆಚ್ಚ ಕಾಮಗಾರಿಗೆ ವೆಚ್ಚ ಆಗಿದ್ದರೂ ಸರ್ಕಾರದ್ದು ಅನದ್ಯವಾಗಿ ವೇಸ್ಟ್ ಆಗಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಡುವೇನೆಂದರೆ ಈ ಕಟ್ಟಡ ಸರ್ಕಾರಿ ಸೌಲತಿಗಳಿಗೆ ಉಪಯೋಗ ಆಗಲಿ ನಮ್ಮಲ್ಲಿ ವಿನಂತಿ ಸಾಮಾರ್ಥ ಸೌಧ ಮುದ್ದೆ ಬಿಹಾಳು ಪಟ್ಟಣದಲ್ಲಿ ಏನಿದು ಪಟ್ಟಣದ ಹೃದಯ ಭಾಗದಲ್ಲಿ ಏನು ಕಂಡುಬರುವಂಥ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡಿಂದ ಏನಿಲ್ಲ ಅಂದರೆ ಇದು ಮುನ್ನೂರು ಮೀಟರ್ ದೂರದಲ್ಲಿರುವಂಥ ಒಂದು ಇದನ್ನು ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಆಗಿ ನಿರ್ಮಾಣವಾಗಿರುವಂಥ ಇದೊಂದು ಸಾಮರ್ಥ್ಯ ಸೌಧ ಈ ಕಟ್ಟಡ ಏನು ಸುಮಾರು ವರ್ಷಗಳಿಂದ ಎಲ್ಲ ಇದು ಸಂಪೂರ್ಣವಾಗಿ ಕಟ್ಟಡ ಪೂರ್ತಿಯಾಗಿದೆ ಪೂರ್ತಿಯಾಗಿದ್ದರೂ ಕೂಡ ಈ ಒಂದು ಕಟ್ಟಡ ಉದ್ಘಾಟನೆಗೊಳ್ಳದೆ ಇದು ಏನ ಏನು ಕಿಡಿಗೇಡಿಗಳಿಗೆ ಒಂದು ನೈತಿಕ ಚಟುವಟಿಕೆ ಆಗಿರ್ಬೋದು ಕುಡುಕರಿಗೆ ಈ ಥರ ಒಂದು ಸರ್ಕಾರಿ ಕಟ್ಟಡವನ್ನು ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ನೇರ ಆರೋಪ ನೇರ ಆರೋಪ ನಾವು ಅಧಿಕಾರಿಗಳ ಮೇಲೆ ಮಾಡ್ತೀವಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಸುಮಾರು ಲಕ್ಷ ಅಂದಾಜು ಲಕ್ಷಾನುಗಟ್ಲೆ ಹಣವನ್ನು ವೆಚ್ಚ ಮಾಡಿ ಈ ಒಂದು ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಅಂತ ನಾವು ಇವತ್ತು ಹೇಳ್ಬೋದು ಸರ್ ಇದನ್ನು ಆದಷ್ಟು ಎಸ್ ಎಸ್ಸಲ್ಲಿನ ಸ್ಥಳೀಯರಿದ್ದಾರೆ ವಿಶಾಲ್ ಅಂತ ಹೇಳಿ ನಮಸ್ಕಾರ ವಿಶಾಲ್ ಅವರೇ ವಿಶಾಲ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹಾ ಸರ್ ಕೇಳಿಸ್ತಾ ಇದೆ ಸರ್ ನಮಸ್ತೆ ಸರ್ ನಮಸ್ತೆ ಈ ಕಟ್ಟಡ ನೋಡಿದ್ರೆ ನಾನು ಈಗ ಮಾತಾಡ್ತಾ ಇದ್ದೆ ಈ ಕಟ್ಟಡ ಹಿಂಗೆ ಕಟ್ಟೋದು ಕೆಡವೋದು ಇದೆಯಲ್ಲ ಹೌದು ಉಸುಕಿನ ಮನೆ ಕಟ್ಟಿ ಮಕ್ಕಳು ಆಟ ಆಡ್ತಾರ ಅದನ್ನ ಕೆಡ ಹೋಗೋದು ಹೋಗೋದು ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಹಿಂಗೆ ಹಾಳುಗೆಡಬೇಕು ಬದಲಾಗಿ ರೈತರಿಗೆ ಕೊಟ್ರೆ ರೈತರು ಆ ದನ ಕರೆಗಳ ಕಟ್ಕೊಳ್ತಾರೆ ಇಲ್ಲಿ ಅಂತ ಖಂಡಿತ ಸರ್ ಖಂಡಿತ ಖಂಡಿತ ಯಾಕಂತಂದ್ರೆ ಸರ್ ಇದನ್ನ ಈ ಕಟ್ಟಡ ಸುಮಾರು ಇದನ್ನ ಉದ್ಘಾಟನೆ ಮಾಡಿ ಮಾಡ್ಬೇಕಾಗಿತ್ತು ಸರ್ ಇದು ಕಟ್ಟಡ ಆಗಿ ಸುಮಾರು ಒಂದು ಏಳೆಂಟು ವರ್ಷ ಕಳೆದು ಕಳೆದೋಗಿದೆ ಅನ್ಸುತ್ತೆ ಈ ತರ ಸರ್ಕಾರದ ಹಣವನ್ನ ಪೋಲ್ ಮಾಡಿ ಇದ್ರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ ತುಂಬಾ ಕಾಣ್ತಾ ಇದೆ ಸರ್ ಏನ್ ಆಕ್ಚುಲಿ ಏನ್ ಏನ್ ಉದ್ದೇಶ ಕಟ್ಟಿದ ಕಟ್ಟಡ ಇದು ಇದು ತಾಲೂಕ್ ಪಂಚಾಯತಿ ಇಲಾಖೆಯಿಂದ ಅಂತ ಅನ್ನುವಂತ ಇದು ಕಟ್ಟಡ ಸರ್ ಅಂದ್ರೆ ಇದು ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ತಾಲೂಕ್ ಪಂಚಾಯತಿಯಲ್ಲಿ ಏನು ಈ ತರಬೇತಿ ಏನಾಗ್ತದೆ ಈ ತರ ಏನು ಎಲ್ಲ ಕಾರ್ಯಕ್ರಮಗಳು ಆಗ್ತವೆ ಆ ಕಾರ್ಯಕ್ರಮಗಳು ನಡೀಲಿ ಅಂತ ಅವ್ರಿಗೆ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗದವ್ರಿಗೆ ಮಾಡಿರುವಂತ ಕಟ್ಟಡ ಸರ್ ಅಂದ್ರೆ ತಾಲೂಕಿನ ಅಧಿಕಾರಿಗಳಿಗೆ ಕೆಲವಷ್ಟು ಟ್ರೈನಿಂಗ್ ಇರುತ್ತಲ್ಲ ಟ್ರೈನಿಂಗ್ ಗಳ ಮಾಡ್ಲಿಕ್ಕೆ ಒಂದು ಅವರ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಲಿಕ್ಕೆ ಇರುವಂತ ಸೌಧ ಇದು ಎಸ್ ಎಸ್ ಸರ್ ಎಸ್ ಸರ್ ಖಂಡಿತ ಸರ್ ಅಧಿಕಾರಿಗಳ ಸಿಬ್ಬಂದಿಗಳ ಸಾಮರ್ಥ್ಯವನ್ನ ಹೆಚ್ಚಳ ಮಾಡುವಂತ ಸೌದಾ ಎಸ್ ಸರ್ ಎಸ್ ಸರ್ ಈಗ ಯಾರ ಸಾಮರ್ಥ್ಯ ಜಾಸ್ತಿ ಆಗಿದೆ ವಿಶಾಲ್ ಸರ್ ಇದರಿಂದ ನಮ್ಮ ಜನರ ಒಂದು ಏನು ನಮ್ಮ ಒಂದು ಆಸೆ ಏನಿದೆ ಅಧಿಕಾರಿಗಳ ಮೇಲೆ ನಮ್ಮ ಒಂದು ನಂಬಿಕೆ ಏನಿದೆ ಸರ್ ಅದು ನಮ್ಗೆ ದೂರ ಆಗ್ತಾ ಇದೆ ಸರ್ ಯಾಕಂತಂದ್ರೆ ಇವರು ನಮ್ಮ ಹಣವನ್ನ ಈ ತರ ಪೋಲ್ ಈ ತರ ಪೋಲ್ ಮಾಡ್ದಾಗೆ ಆಯ್ತು ಸರ್ ಯಾಕಂತಂದ್ರೆ ಇದರಲ್ಲಿ ಸಾಕಷ್ಟು ಹಣ ಹಾಕಿದ್ದಾರೆ ಅದನ್ನ ಹಾಕ್ಬಿಟ್ಟು ಇವಾಗ ಏನಾಗಿದೆ ಅಂತಂದ್ರೆ ಇದು ಪುಂಡು ಕುಡ್ಲಿಕ್ಕೆ ಮತ್ತೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಮತ್ತೆ ಅಕ್ರಮ ಒಂದು ಚಟುವಟಿಕೆ ಕೂಡ ಅಲ್ಲಿ ನಡೀತಾ ಇದಾವೆ ಅದೊಂದು ನಮ್ಗೆ ತುಂಬಾ ಬೇಸರದ ಸಂಗತಿ ಸರ್ ಅಲ್ಲರಿ ನಿಮ್ಮ ಊರಲ್ಲಿ ನಿಮ್ಮ ಈ ಊರಲ್ಲಿ ಅಕ್ಕಪಕ್ಕದಲ್ಲಿ ಅಂಗನವಾಡಿ ಶಾಲೆಗಳನ್ನು ನೋಡಿರಿ ಅಥವಾ ಪ್ರಾಥಮಿಕ ಶಾಲೆಗಳನ್ನು ನೋಡಿರಿ ದುಡ್ಡಿಲ್ಲ ಅಂತ ಹೇಳಿ ಶಾಲೆಗಳು ಬಿರುಕು ಬಿಟ್ಟಿದ್ರು ಈಗ ಬೀಳುವಂಥ ಸ್ಥಿತಿಯಲ್ಲಿದ್ದರು ಪಾಪ ಮಕ್ಕಳಲ್ಲಿ ಶಾಲೆಗೆ ಹೋಗ್ತಾರೆ ಇಲ್ಲಿ ನೋಡಿದ್ರೆ ಸುಖ ಸುಮ್ಮನೆ ನಲವತ್ತು ಐವತ್ತು ಲಕ್ಷ ದುಡ್ಡು ಹಾಕಿ ಈ ಹಂದಿಗಳ ವಾಸಕ್ಕೆ ನಾಯಿಗಳ ವಾಸಕ್ಕೆ ಹಾವು ಚೇಳುಗಳ ವಾಸಕ್ಕೆ ಈ ಮನೆ ಕಟ್ಟಿಸಿರೋದ ಈ ಬಿಲ್ಡಿಂಗ್ ಕಟ್ಟಿಸಿರದ ಎಸ್ ಸರ್ ಎಸ್ ಸರ್ ಖಂಡಿತ ಸರ್ ಇಲ್ಲೆಲ್ಲಾ ನಿವಾಸಿಗಳು ಇದ್ರ ಹಿಂದೆ ಕೂಡ ರೆಸಿಡೆನ್ಷಿಯಲ್ ಸಾಕಷ್ಟು ಜನ ವಾಸ ಮಾಡ್ತಾರೆ ಸರ್ ಇಲ್ಲಿ ಇದೇ ದಾಡಿಯಲ್ಲಿ ಅಡ್ಡಾಡ್ತಾರೆ ಮಕ್ಕಳು ಎಲ್ಲಾ ಸ್ಕೂಲ್ಗೆ ಕಾಲೇಜ್ ಗೆ ಹೋಗ್ತಾರೆ ಸರ್ ಇಲ್ಲಿ ಎಲ್ಲ ಕುಡುಕರು ಅವರು ಎಲ್ಲಾ ಇರೋದ್ರಿಂದ ಇಲ್ಲಿ ಭಯದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಸರ್ ಇದ್ರಲ್ಲೂತ್ ಬಂಗ್ಲೆ ಅಂತ ಯಾರು ಹೇಳ್ತಾ ಇದ್ರು ಹೌದ್ ಸರ್ ಹೌದ್ ಸರ್ ಯಾಕಂತಂದ್ರೆ ಅಲ್ಲಿ ಇವಾಗ ಅಲ್ಲಿ ಯಾವುದೇ ಒಂದು ಲೈಟಿನ ವ್ಯವಸ್ಥೆ ಕೂಡ ಇಲ್ಲ ಹಾಗಾಗಿ ಅಲ್ಲಿ ತುಂಬಾ ಕತ್ಲೆ ಇರುತ್ತೆ ಸರ್ ಹೀಗಾಗಿ ಅಲ್ಲಿ ಜನರಿಗೆ ಕೂಡ ಓಡಾಟದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ನಿಮ್ಮ ಮಾಧ್ಯಮ ನಿಮ್ಮ ಒಂದು ಇವ್ರ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಇದನ್ನ ಕಟ್ಟಡವನ್ನ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನ ಇದು ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಅದನ್ನ ದಯವಿಟ್ಟು ಅದನ್ನ ಅದೇ 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 ಕಾರಣಕ್ಕೆ ಕಾರಣಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ನಿಮ್ಮನ್ನ ಸಂಪರ್ಕ ಮಾಡಿದ್ದಾರೆ ಅದೆಲ್ಲ ಶೂಟ್ ಮಾಡಿ ಒಂದು ವರದಿಯನ್ನು ಕಳಿಸ್ಕೊಟ್ಟಿದ್ದಾರೆ ಆದರೆ ನಮಗೆ ನಾವು ನೆನಪು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ ಐ ಡೋಂಟ್ ಥಿಂಕ್ ಅವರಿಗೆಲ್ಲ ಜಿಲ್ಲಾಡಳಿತಕ್ಕೆ ಇಂಥದ್ದೊಂದು ಕಟ್ಟಡ ಇದೆ ಅಂತ ನೆನಪಿದೆ ಅಂತ ಸರ್ ನಿಮ್ಮಂತ ಒಂದು ಮಾಧ್ಯಮದಿಂದ ಇವು ಈ ಒಂದು ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತೆ ನಿರ್ಲಕ್ಷ್ಯ ಏನಿದೆ ಸರ್ ಇದನ್ನ ಸಮಾಜಕ್ಕೆ ತೋರಿಸುವಂತ ಕೆಲಸ ಏನಾಗ್ತಾ ಇದೆ ಸರ್ ಅದು ನಮ್ಗೆ ಖಂಡಿತವಾಗಿ ಖುಷಿ ಆಗುತ್ತೆ ಸರ್ ಸರ್ಸ್ಬೋದಾ ಸರ್ಕಾರಕ್ಕೆ ಅಥವಾ ಅಲ್ಲಿನ ಅಧಿಕಾರಿಗಳಿಗೆ ಸರ್ಕಾರಿ ಈ ತರದೊಂದು ಕಟ್ಟಡ ಇದೆ ಇಲ್ಲಿ ಅಂತ ಯಾರಿಗಾದ್ರು ಗೊತ್ತಿದ್ಯಾ ಖಂಡಿತವಾಗಿ ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ಕೋತೀನಿ ಸರ್ ಯಾಕಂದ್ರೆ ಅದು ಉದ್ಘಾಟನೆ ಕೂಡ ಆಗಿಲ್ಲ ಮತ್ತೆ ಅದು ಒಳಗಡೆ ಆಗಿರೋದ್ರಿಂದ ಸುತ್ತಮುತ್ತಲೂ ಕೂಡ ಅಲ್ಲಿ ಒಂದು ಅಲ್ಲಿ ಒಂದು ಕ್ವಾರ್ಟರ್ಸ್ ಇದೆ ಸರ್ ಅದು ತಾಲೂಕ್ ಪಂಚಾಯತಿ ಕ್ವಾರ್ಟರ್ಸ್ ಕೂಡ ಇದೆ ಅಲ್ಲೆಲ್ಲ ಹಾಳು ಬಿದ್ದಿದೆ ಸರ್ ಅದು ಎಲ್ಲಾ ಸರ್ಕಾರಿ ಜಾಗ ಅದು ಈ ತರ ಆಗಿ ಒಂದು ಎಲ್ಲಾ ತರ ಪೋ ಪೋಲ್ ಆಗ್ತಾ ಇದೆ ನೋಡಿದ್ರೆ ರಿಪೇರಿ ಮಾಡಿನೂ ಉಪಯೋಗಕ್ಕೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಕಾಣಿಸುತ್ತಿದೆ ಉದ್ಘಾಟನೆ ಮಾಡೋದೋಗ್ಲಿ ರಿಪೇರಿ ಮಾಡೋಕ್ಕೂ ಅವಕಾಶ ಇಲ್ಲ ಇದನ್ನ ಖಂಡಿತ ಸರ್ ಇವಾಗ ಏನಾಗ್ಬಿಟ್ಟೆ ಸರ್ ಎಲ್ಲಾ ಕಳ್ಳರು ಎಲ್ಲಾ ಏನಿದೆ ಅದು ಕಬ್ಬಿಣದ ಸಲಾಕೆ ಮತ್ತೆ ಡೋರು ಮತ್ತೆ ಏನಲ್ಲಿ ವಸ್ತುಗಳು ಏನು ಇದೆ ಸರ್ ಇವರೆಲ್ಲ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್ ಅದನ್ನ ಈ ತರ ಆಗಿ ಅಲ್ಲಿ ಯಾವುದೇ ಒಂದು ಸಾಮಗ್ರಿ ಕೂಡ ಅಲ್ಲಿ ಇವಾಗ ಇಲ್ಲ ನೀವ್ ಹೇಳದಾಗೆ ಅದನ್ನ ಇವಾಗ ಉದ್ಘಾಟನೆ ಎಲ್ಲ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಕೂಡ ಅದನ್ನ ಮತ್ತೆ ಅಷ್ಟು ಹಣ ಹಾಕ್ಬೇಕಾಗತ್ತೆ ಸರ್ ಈ ತರ ಇದು ಮಾಡೋ ಕೆಲಸದಲ್ಲಿ ಮತ್ತೆ ಡಬಲ್ ಖರ್ಚು ವೆಚ್ಚ ಆಗುತ್ತೆ ಈ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಈಗ ಹತ್ತು ಹದಿನೈದು ವರ್ಷದಿಂದ ಕನ್ಸ್ಟ್ರಕ್ಷನ್ ಕಾಸ್ಟ್ ಕಮ್ಮಿ ಇತ್ತು ಈಗ ಜಾಸ್ತಿ ಈಗ ಏನಿದ್ರು ಕೋಟಿ ಲಕ್ಷದಲ್ಲಿ ಇಲ್ಲ ಈಗ ವ್ಯವಹಾರ ಹೌದು ಸರ್ ಹೌದು ಹೌದು ಮತ್ತೆ ಇವಾಗ ಮತ್ತೆ ಅದನ್ನ ಎಸ್ಟಿಮೇಟ್ ಮಾಡಿ ಮತ್ತೆ ಕೂಡ ಇದನ್ನ ಮತ್ತೆ ಕೋಟಿ ಲಕ್ಷದಲ್ಲಿ ಎಸ್ಟಿಮೇಟ್ ಮಾಡಿ ಮತ್ತೆ ಇದನ್ನ ಮಾಡುವಂತ ಕೆಲಸ ಆದ್ರೆ ಇಲ್ಲಿ ನೇರ ನೇರ ಇದು ನಮ್ಮ ಜನರ ಹಣ ಮತ್ತೆ ಏನಿದು ಪೋಲ್ ಆಗೋದು ಅಂತೂ ಸತ್ಯ ಸರ್ ಇದರಲ್ಲಿ ಓಕೆ ಓಕೆ ಥ್ಯಾಂಕ್ ಯು ವಿಶಾಲ್ ನಮಸ್ತೆ ಮಾತನಾಡಿದಕ್ಕೆ ಸರ್ಕಾರದ ಅನುದಾನದಲ್ಲಿ ಕಟ್ಟಿರುವಂಥ ಕಟ್ಟಡಗಳ ದುರವಸ್ಥೆಯನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ನಿರ್ಮಾಣವಾಗಿರುವಂಥ ಸಾಮರ್ಥ್ಯ ಸೌಧ ಅಥವಾ ಸಮರ್ಥ ಸೌಧ ಯಾವ ರೀತಿ ಸಾಮರ್ಥ್ಯವನ್ನು ಇದು ಉಳಿಸ್ಕೊಂಡಿದೆ ಗಳಿಸ್ಕೊಂಡಿದೆ ಅಂತ ಹೇಳಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿನ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಯನ್ನು ಮಾತನಾಡಿಸಿದ್ದಾರೆ ಆದರೆ ಬೇಜವಾಬ್ದಾರಿಯಿಂದ ಉತ್ತರವನ್ನು ಕೊಟ್ಟಿದ್ದಾರಂತೆ ಏನು ಬೇಕಾದ್ರೂ ಮಾಡಿಕೊಳ್ಳಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಏನು ಸಂಬಂಧ ಇರುತ್ತೆ ಅಂದರೆ ಏನು ಸಂಬಂಧ ಇರಲ್ಲ ಅಂತ ಅವ್ರು ಕೇಳ್ತರೆ ಏನು ಉತ್ತರ ಹೇಳಬೇಕು ನಿಮಗೂ ತಾಲೂಕು ಪಂಚಾಯತಿಗೆ ಸಂಬಂಧ ಇಲ್ವಾ ನಿಮಗೂ ಸರ್ಕಾರಕ್ಕೂ ಸಂಬಂಧ ಇಲ್ವಾ ನೀವು ಸರ್ಕಾರಿ ಸಂಬಳವನ್ನು ತಿನ್ನೋದಿಲ್ವಾ ಸರ್ಕಾರಿ ಅನ್ನವನ್ನು ನೀವು ತಿನ್ನೋದಿಲ್ವಾ ಈ ಕಟ್ಟಡ ನಿಮ್ಮ ತಾಲೂಕು ಪಂಚಾಯತ್ ವ್ಯಾಪ್ತಿಗೆ ಬರೋದಿಲ್ವಾ ಏನು ಬೇಕಾದ್ರೂ ಮಾಡಿಕೊಳ್ಳಿ ಅನ್ನುವ ಉಡಾಫೆ ರೀತಿಯಲ್ಲಿ ಅಲ್ಲಿನ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಅವರ ಹೆಸರು ಕೇಳಬೇಕಿದೆ ಮುದ್ದೆ ಬಿಳ ಮುದ್ದೆ ಬಿಹಾಳದ ಯುವರಾಜ್ ಅಂತ ಹೇಳಿ ಯುವರಾಜ್ ಯುವರಾಜ್ ಮಾತನಾಡ್ತಾರೆ ಉಡಾಫೆ ಮಾತನಾಡ್ತಾರೆ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಕೇಳಬೇಕಿದೆ ಮಾತನಾಡಬೇಕಿದೆ ನೀವು ಒಬ್ಬ ಸರ್ಕಾರಿ ಅಧಿಕಾರಿ ನಾವು ನಿಮ್ಮ ಮನೆಯ ನಿಮ್ಮ ಸ್ವಂತದ ಜಮೀನುಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ಬಂದಿಲ್ಲ ಯುವರಾಜ್ ಅವರೇ ನಿಮ್ಮ ಮನೆಯ ಸ್ವಂತ ಮಾಹಿತಿಯನ್ನು ಕೊಡಿ ನಿಮ್ಗೆ ಎಷ್ಟು ಜಮೀನಿದೆ ಯಾವ ಜಮೀನಿನಲ್ಲಿ ಏನು ಬೆಳೆದಿದ್ದೀರಿ ಎಷ್ಟು ಲಾಭ ಆಗಿದೆ ನಿಮ್ಮ ಮನೆಯ ಸ್ವಂತ ವಿಚಾರವನ್ನು ಕೇಳಲಿಕ್ಕೆ ಬಂದಿಲ್ಲ ನಾವು ಮುದ್ದೇಬೆಹಾಳದ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಯುವರಾಜ್ ಈ ಸಾಮರ್ಥ್ಯ ಸೌಧ ಸಮರ್ಥ ಸೌಧನೋ ಸಾಮರ್ಥ್ಯ ಸೌಧನೋ ಹಿಂಗೆ ಹಾಳು ಬಿದ್ದಿದೆಯಲ್ಲ ಸ್ವಾಮಿ ಹಾಳು ಗಡಿಬಿದ್ದೀರಲ್ಲ ನೀವೆಲ್ಲ ಸೇರಿ ನಮ್ಮ ತೆರಿಗೆಯ ದುಡ್ಡಲ್ಲಿ ಕಟ್ಟಿದಂಥ ಕಟ್ಟಡ ಹಾವು ಚೇಳುಗಳೆಲ್ಲ ವಾಸ ಮಾಡ್ತಾ ಇದ್ದೇವೆ ನಾಯಿ ಹಂದಿಗಳೆಲ್ಲ ವಾಸ ಮಾಡ್ತಾ ಇದ್ದಾವಲ್ಲ ಸ್ವಾಮಿ ಅಂತ ಕೇಳಿದ್ರೆ ಸಂಬಂಧ ಇಲ್ಲ ಅಂತ ಉತ್ತರವನ್ನು ಕೊಡ್ತಾರಂತೆ ಇದು ವ್ಯವಸ್ಥೆ ಅವ್ಯವಸ್ಥೆ ವ್ಯತ್ಯಾಸಗಳನ್ನು ನೋಡಿ ಯಾಕೆ ಉತ್ತರ ಕರ್ನಾಟಕ ಭಾಗ ಇವತ್ತು ಹೇಳಿ ಕೇಳಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ ಹಳೆ ಮೈಸೂರು ಭಾಗ ಅಥವಾ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದರೆ ಉತ್ತರ ಕರ್ನಾಟಕ ಹಿಂದುಳಿದಿದೆ ಹಿಂದುಳಿದ ಅಣೆಪಟ್ಟಿಯನ್ನು ಹೊತ್ತುಕೊಂಡಿದ್ದ ಉತ್ತರ ಕರ್ನಾಟಕ ಮತ್ತಷ್ಟು ಹಿಂದುಳಿವಿಗೆ ಕಾರಣ ಅಂತ ಹೇಳಿದ್ರೆ ಇಂಥ ಅಧಿಕಾರಿಗಳು ಇಂಥ ನಿರ್ಲಕ್ಷ್ಯ ಈ ರೀತಿ ಐವತ್ತು ಲಕ್ಷದಲ್ಲಿ ಕಟ್ಟಿಸಿರುವಂಥ ಕಟ್ಟಡವನ್ನು ಉಪಯೋಗಿಸಿಕೊಳ್ಳದೆ ಹಾಳುಗೆಡಿದಂಥ ಪುಂಡಾಟಿಕೆ ಇವೆಲ್ಲ ಇಂಥ ಕಾರಣಗಳೂ ಕೂಡ ಇದೆ ಇಂಥ ಕಾರಣಗಳೂ ಕೂಡ ಇದೆ ಇರುವ ಸಾಮರ್ಥ್ಯವನ್ನು ಇರುವ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಸಂಪನ್ಮೂಲಗಳನ್ನು ಬಳಸಿಕೊಂಡು ಆಡಳಿತವನ್ನು ಉತ್ತಮವಾಗಿ ಕೊಂಡೊಯ್ಯುವತ್ತ ನೋಡಬೇಕಾಗಿತ್ತಲ್ಲ ಅದಾಗ್ತಾ ಇಲ್ಲ ಇಲ್ಲಿ ಅದರ ಬದಲಾಗಿ ಬೇರೆದ್ದೇ ರೀತಿಯ ಚಟುವಟಿಕೆಗಳು ನೋಡಿ ಉತ್ತರ ಕರ್ನಾಟಕದ ಜನ ಹಿಂದುಳಿದಿದ್ದಾರೆ ಉತ್ತರ ಕರ್ನಾಟಕ ಪ್ರದೇಶ ಹಿಂದುಳಿದಿದೆ ಉತ್ತರ ಕರ್ನಾಟಕದ ರೈತರು ಹಿಂದುಳಿದಿದ್ದಾರೆ ಉತ್ತರ ಕರ್ನಾಟಕದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದೆ ಉತ್ತರ ಕರ್ನಾಟಕದ ಅಧಿಕಾರಿಗಳು ಹಿಂದುಳಿದಿದ್ದಾರಾ ಉತ್ತರ ಕರ್ನಾಟಕದ ಅಧಿಕಾರಿಗಳು ಹಿಂದುಳಿದಿದ್ದಾರಾ ಇಲ್ಲ ಅಧಿಕಾರಿಗಳು ಉತ್ತರ ಕರ್ನಾಟಕದಲ್ಲಿಯೋ ಇರಲಿ ದಕ್ಷಿಣ ಕರ್ನಾಟಕದಲ್ಲಿಯೇ ಇರಲಿ ಅವರು ಯಾವತ್ತೂ ಸಮೃದ್ಧವಾಗಿರ್ತಾರೆ ಸಮೃದ್ಧವಾಗಿರ್ತಾರೆ ಅವ್ರಿಗೇನು ವ್ಯತ್ಯಾಸ ಆಗೋದಿಲ್ಲ ಫರಕ್ ಬೀಳಲ್ಲ ಅವರಿಗೆ ಈಗ ನಾವು ಜಿಲ್ಲಾ ಪಂಚಾಯಿತಿಯ ಸಿ ಇ ಮಾತನಾಡಿದ್ವಿ ಕರೆ ಮಾಡಿದ್ವಿ ನಮ್ಮ ಟೀಮ್ ಫೋನ್ ಮಾಡಿತ್ತು ಇಲ್ಲ ನಾನು ಈಗ ಇಒಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಯುವರಾಜ್ ಅವರು ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂತೇನಾದರೂ ಯುವರಾಜ್ ಅಂದ್ಕೊಂಡಿದ್ದಾರ ಗೊತ್ತಿಲ್ಲ ನೋಡಬೇಕಿದೆ ಹೇಳಿದ್ರೆ ಈ ಕಟ್ಟಡ ಅಲ್ಲಿನ ತಾಲೂಕು ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಡಲಿಕ್ಕೆ ಮತ್ತೊಂದು ಕಡೆ ಅಲ್ಲಿ ಬರುವಂಥ ಅಧಿಕಾರಿಗಳಿಗೆ ವಿಶ್ರಾಂತಿ ಕೊಠಡಿಗಳ ರೀತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು ವಿಶ್ರಾಂತಿ ಅಲ್ಲ ಇಲ್ಲಿ ಹೋದರೆ ಆ ಅಧಿಕಾರಿಯ ನೆಮ್ಮದಿನೇ ಹಾಳಾಗೋಗ್ಬಿಡುತ್ತೆ ವಿಶ್ರಾಂತಿ ನೆಮ್ಮದಿ ಹೋಗಲಿ ನೆಮ್ಮದಿ ಹಾಳಾಗೋಗ್ಬಿಡುತ್ತೆ ಕಾಲಿಡೋಕ್ಕಾಗಲ್ಲ ರೀ ಸುತ್ತಮುತ್ತಲ್ಲ ಗಿಡಗಂಟೆಗಳು ಬೆಳೆದುಕೊಂಡಿದ್ದಾವೆ ಹೆಗ್ಣಗಳು ದೊಡ್ಡ ದೊಡ್ಡ ಬಿಲೆಗಳನ್ನೇ ತೋಡಿದ್ದಾವೆ ಕಿಟಕಿ ಇಲ್ಲ ಬಾಗಿಲಿಲ್ಲ ಅದರ ಮೇಲ್ಛಾವಣಿ ಕುಸಿತಾ ಇದೆ ಒಂದು ಲೈಟ್ ಇಲ್ಲ ಗೋಡೆಗಳೆಲ್ಲ ಬಿದ್ದೋಗಿದೆ ಇದು ಉದ್ಘಾಟನೆಯಾಗದ ಕಟ್ಟಡ ಅಂತ ಹೇಳಲಿಕ್ಕೆ ಯಾರೂ ಸಾಧ್ಯವಿಲ್ಲ ಯಾವುದೋ ಪುರಾತನ ಐವತ್ತು ವರ್ಷಗಳ ಹಿಂದಿನ ಕಟ್ಟಡ ಅಂತ ಅಂದ್ಕೊಳ್ಬೇಕು ಮೋಸ್ಟ್ ಐವತ್ತು ವರ್ಷದ ಹಿಂದಿನ ಕಟ್ಟಡಗಳು ಕೂಡ ಸುಸ್ಥಿತಿಯಲ್ಲಿರ್ತವೆ ಆದರೆ ಈ ಕಟ್ಟಡ ಇದೆಯಲ್ಲ ಯಾವುದೋ ಪುರಾತನ ಕಾಲದ್ದು ಮೋಸ್ಟ್ಲಿ ವಿಜಯಪುರ ಜಿಲ್ಲೆ ಆಗಿರೋದ್ರಿಂದ ಆದಿಲ್ಶಾಹಿಗಳೇನಾದ್ರೂ ಕಟ್ಟು ಹೋಗ್ಬಿಟ್ರೆ ಇದನ್ನು ಅಂತ ಶಾಹಿಗಳು ಕಟ್ಟ ಕಟ್ಟಿದ ಕಟ್ಟಡದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಇಂಥ ಘನಘೋರ ನಿರ್ಲಕ್ಷ್ಯ ಇದೆಯಲ್ಲ ಈ ನಿರ್ಲಕ್ಷ್ಯದ ಪರಮಾವಧಿ ಇದೆಯಲ್ಲ ಇದರ ವಿರುದ್ಧ ಜನ ಕೂಡ ಧ್ವನಿ ಎತ್ತಬೇಕಾಗಿದೆ ಮಾತಾಡಬೇಕಾಗಿದೆ ಎಂಟು ಎಕರೆ ಪ್ರದೇಶ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಇಲ್ಲಿಯ ಗಿಡಗಳ ವಾಸ ಅರ್ಥ ಇದೆಯಾ ಇದಕ್ಕೆ ರವಿ ಬಿರಾದಾರ್ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ರವಿ ಬಿರಾದಾರ್ ಅವರ ಸರ್ ನಮಸ್ಕಾರ ಸರ್ ನೀವು ನೋಡಿದೀನಿ ಸಮರ್ಥಸೌಧ ಮುದ್ದೆ ಬಳಕೆ ಜನರಿಗೆ ಒಂದು ಒಳ್ಳೆಯ ಆಡಳಿತ ನೀಡಾಕೊಂದು ಬಿಲ್ಡಿಂಗ್ ಮಾಡಿ ಸರ್ಕಾರ ಸುಮಾರು ಹತ್ತು ವರ್ಷ ಆತ್ರಿ ಉದ್ಘಾಟನೆ ಮಾಡಿಲ್ಲ ಅದೀಗ ಕೇವಲ ಈ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಸರ್ ಅಲ್ಲೆಲ್ಲಾ ಸಿಗರೇಟ್ಸ್ ಇದವ್ರು ರಾತ್ರಿ ಸರಾಯಿ ಕುಡಿಯೋ ಇವ್ರೆಲ್ಲಾ ಇವ್ರಿಗೆಲ್ಲ ಒಂದು ಇದು ಆಗಿದೆ ಒಂದ್ ಮನಿ ಆದೈತ್ರಿ ಓಪನ್ ಬಾರ್ ಓಪನ್ ಓಪನ್ ಬಾರ್ ಸಿಸ್ಟಮ್ ಆಗ ಸರ್ ಬಾರ್ ನಾಗ ಹೋದ್ರೆ ಅದ್ರದ್ದು ದುಡ್ಡರ ಪೇ ಮಾಡ್ಬೇಕು ಇಲ್ಲಿ ಎಲ್ಲೂ ಇಲ್ಲ ಸರ್ ಫ್ರೀ ಆಗಿ ಸಿಗಂಗ ಅದಕ್ಕೆ ಕೂಡಲೇ ಸರ್ಕಾರ ಸೂಕ್ತ ಕ್ರಮ ತಗೊಂಡು ಅದನ್ನ ಉದ್ಘಾಟನೆ ಮಾಡ್ಬೇಕು ಸರ್ ಇಲ್ಲದೆ ಇದ್ರೆ ಅದು ಹಾಳಾಗಿ ಹೋಗುತ್ತೆ ಜನರಿಗೆ ನಿಜವಾದ ಒಂದು ಆಡಳಿತ ಇದು ಆಡಳಿತವನ್ನು ಒದಗಿಸಬೇಕಾದಂತ ಭವನ ಇವತ್ತು ಹಾಳಾಗಿ ಹೋಗುತ್ತೆ ಇದು ತುಂಬಾ ವಿಷಾದಕರ ಸಂಗತಿ ಸರ್ ಇಲ್ಲ ರವಿ ಇದು ಉದ್ಘಾಟನೆ ಮಾಡುವ ಹಂತದಲ್ಲಿ ಇಲ್ಲ ಹೌದು ಸರ್ ಕಿಟಕಿ ಇಲ್ಲ ಬಾಗಿಲಿಲ್ಲ ಗೋಡೆಗಳು ಬಿರುಕ್ ಬಿಟ್ಟಿದ್ದಾವೆ ಇಲಿ ಹೆಗ್ಗಣಗಳು ಬಿಲಿ ಬೆಲಾ ತೋಡಿದ್ದಾವೆ ಗಿಡ ಬೆಳೆದುಕೊಂಡಿದೆ ನೀವೇನಾದ್ರೂ ಹೆಚ್ಚು ಕಮ್ಮಿ ಇದನ್ನ ರಿಪೇರಿ ಮಾಡಕ್ ಹೋದ್ರೆ ಕೋಟ್ಯಂತ ರೂಪಾಯಿ ಖರ್ಚು ಮಾಡಬೇಕು ಇದನ್ನ ರಿಪೇರಿ ಮಾಡಿ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳಿಗೆ ಭಾರಿ ಲಾಭ ಹೌದೌದು ಸುದ್ದಿ ಏನಂದ್ರೆ ಸರ್ ಅದು ಡಿಪಾರ್ಟ್ಮೆಂಟ್ ಗೆ ಐತ್ ಅನ್ನೋದೇ ಸರ್ಕಾರಕ್ಕಿನ ಸ್ವಲ್ಪ ಇದ್ರಾಗ ಸಂಸದಾಗ ಐತ್ ಸರ್ ಯಾರು ಕಟ್ಟಾರೋ ಏನೋ ಮಾಹಿತಿ ತಾಲೂಕ್ ಪಂಚಾಯತಿ ಅವ್ರಿಗೆ ಸಂಬಂಧ ಅಂತಾರ ಮುನ್ಸಿಪಾಲಿಟಿ ಅವ್ರು ನಮಗ್ ಸಂಬಂಧ ಇಲ್ಲ ಅದು ಸರ್ಕಾರದ ದುಡ್ಡರ ಹೆಂಗ್ ಬಂತು ಎಲ್ಲಿ ದುಡ್ಡು ತಗೊಂಡ್ ಕಟ್ಟ್ಯಾರ ಅನ್ನೋದೇ ಇದು ಆಗತ್ತ ಸರ್ ಪಾಪ ಇದು ಕಟ್ಟಡ ಅನಾಥವಾಗಿದೆ ಕಟ್ಟಡ ಅನಾಥ ಇಲ್ಲ ಅಮ್ಮ ಇಲ್ಲ ಸರ್ ಸರ್ಕಾರ ದುಡ್ಡು ಈ ರೀತಿ ವೇಸ್ಟ್ ಆಗೈತ್ ಸರ್ ಎಷ್ಟೋ ಕೋಟಿಗಳು ಹಾಕಿ ಅದನ್ನ ಕಟ್ಟಿದ್ದು ಬಿಲ್ಡಿಂಗ್ ಇವತ್ತ ಜನ್ರಿಗೆ ಏನರ ಸಹಾಯ ಮಾಡಾಕ್ ಹೋದ್ರ ದುಡ್ಡ್ ಇಲ್ಲ ಅಂತ government ನಾಗ್ ಕೇಳಾಕ್ ಹೋದ್ರ ದುಡ್ಡ್ ಇಲ್ಲ ಅಂತಾರ ಇಂತಾದ್ ದುಡ್ಡ್ ಇಷ್ಟ್ ದುಡ್ಡ್ waste ಆಗುತ್ತ sir ಸರ್ಕಾರದ್ ಸರ್ಕಾರ confusion ನಾಗ್ ಐತಿ sir ಅದ್ ತಾಲೂಕ್ ಪಂಚಾಯತ್ under ನಾಗ್ ಪುರಸಭೆ under ನಾಗ್ ಐತೊ ಅಂತ ಸರ್ಕಾರ ಕನ್ಫ್ಯೂಷನ್ ನಾಗ್ ಐತಿ sir ನೋಡ್ರಿ confusion ನಾಗ್ ಅದಾರ ಏನ್ confuse ಸರ್ confusion ನಾಗ್ ಇಲ್ಲ ಅವ್ರು ಕನ್ಫ್ಯೂಸ್ ಮಾಡಿಸ್ತಿರ್ತಾರ ನೋಡ್ರಿ ಮಾಹಿತಿ ಎರಡು ಸರ್ತಿ ಕೇಳಿದ್ರು ಸರ್ ಅವ್ರು ಯಾರು ಮಾಹಿತಿ ಕೊಟ್ಟಿಲ್ರಿ ತಾಲೂಕ್ ಪಂಚಾಯತ್ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಾರ ಸರ್ ಅದು ಕನ್ಸ್ಟ್ರಕ್ಷನ್ ಮಾಡಿದ್ದ ಡಿಪಾರ್ಟ್ಮೆಂಟ್ ನಾವು ನಮಗೆಲ್ಲ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ ಸರ್ ಅದು ಕನ್ಸ್ಟ್ರಕ್ಷನ್ ಸಂಪೂರ್ಣ ಆಗಿಲ್ಲ ಸರ್ ಹ್ಯಾಂಡ್ ಓವರ್ ಮಾಡಿಲ್ಲ ಇಟ್ಟು ಕೂಡ ಅದ್ರೊಳಗೆ ಒಂದ್ ದೊಡ್ಡ ಹಗರಣ ಮಾಡ್ಯಾರ ಸರ್ ಅಧಿಕಾರಿಗಳು ಏನ್ ಏನ್ ಮಾಡ್ಬೇಕು ಈಗ ಈ ಕಟ್ಟಡ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮಗೆ ಸರ್ ಕಟ್ಟಡವನ್ನ ಅದನ್ನ ಪೂರ್ತಿ ಮುಗಿಯದೆ ಯಾರು ಬಿಲ್ ಮಾಡ್ಯಾರಲ್ಲ ರೀ ಡಿಪಾರ್ಟ್ಮೆಂಟ್ ಅವರು ಅವ್ರ ಮ್ಯಾಗ ಮೊದಲ್ ಕ್ರಮ ತಗೋಬೇಕು ಸರ್ ಓಕೆ ಅವರೆಲ್ಲ ರಿಟೈರ್ಡ್ ಆಗಿ ಹೋಗಿದ್ರೆ ಏನ್ ಸರ್ ಅವರೆಲ್ಲ ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ರೆ ರಿಟೈರ್ಡ್ ಆದ್ರೆ ಅವ್ರ ಹೆಸರಲ್ಲೇ ಸಿಕ್ಕಾಬಿಟ್ಟಿ ಆಸ್ತಿ ಇರ್ತೈತೆ ಸರ್ ಹಾ ಆ ಅಧಿಕಾರಿಗಳು ಕ್ರಮ ತಗೋಬೇಕಲ್ ಸರ್ ಬಿಟ್ಕೊತ ಹೋಗಿ ಎಷ್ಟು ಸುಮಾರು ಮುದ್ದೆ ಅದಾವ್ರಿ ಇಂತಾವ್ರಿ ಗೋರ್ಮೆಂಟ್ ಇವರು ಬೇರೆ ಬೇರೆ ಪಿ ಡಬ್ಲ್ಯೂ ಡಿ ಅವ್ರ ಕಟ್ಟಾರ ಗೌರ್ಮೆಂಟ್ ಯಾ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಬೇಕಲ್ಲ ಅದನ್ನ ಹ್ಯಾಂಡ್ ಓವರ್ ಮಾಡಿಲ್ಲ ಸರ್ ನಾಲ್ಕೈದು ಬಿಲ್ಡಿಂಗ್ ಸಿಕ್ತಾವ್ ಸರ್ ಅವೆಲ್ಲಾ ಅನೈತಿಕ ಚಟುವಟಿಕೆಗಳ ತಾಳಾಗ ಸರ್ಕಾರ ವೇಸ್ಟ್ ಆಗತ್ತೆ ಸರ್ ರೊಕ್ಕ ಜಾಸ್ತಿ ಆಗಿತ್ತು ಬರ್ರಿ ಸರ್ಕಾರದ ಕಡೆ ಎಲ್ಲಿ ದುಡ್ಡು ಜಾಸ್ತಿ ಆಗೇತಿ sir ಕೇಳಾಕ ಹೋದ್ರ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ cut ಮಾಡ್ತಾರಿ ಇಂತಾವೆಲ್ಲಾ ಮಾಡ್ತಾರ sir ಇಂತಾ ಬಿಲ್ಡಿಂಗ್ ಕಟ್ಟಿ ಅದನ್ನ ಸರ್ಕಾ~ ಅದು ಸಾರ್ವಜನಿಕರಿಗೆ ಉಪಯೋಗಕ್ಕ ಆದ್ರ ಮಾತ್ರ ಅದರ ಉದ್ದೇಶ ಈಡೇರದಂಗ ಆಗತ್ತ ಹ್ಮ್ ಓಕೆ ನೋಡೋಣ ರವಿ ಅವರೇ ನಾವು ಕೂಡ ಸರ್ಕಾರದ ಗಮನಕ್ಕೆ ನಿಮ್ಮ CEO ಗಳ ಗಮನಕ್ಕೆ ಇಒ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ದೇವೆ ನಿದ್ದೆಯಿಂದ ಎದ್ದೇಳಿ ಈ ಕಟ್ಟಡ ಬಂದು ಕಣ್ಣುಚ್ಕೊಂಡು ನೋಡಲಿ ಅಂತ ನಮ್ಮ ಆಶಯ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಇವತ್ತಿನ ಜನದನಿ ನೋಡ್ತಾ ಇರಿ ಟಿ ವಿ ಇದು ವಾಸ್ತವದ ಪ್ರತಿರೂಪ